ಇವತ್ತಿನ ಈ ವಿಡಿಯೋದಲ್ಲಿ ನಾನು ಈ ಮಳೆಗಾಲಕ್ಕೆ ಸೂಟ್ ಆಗುವಂತಹ ಪರ್ಫೆಕ್ಟ್ ಟೀ ಸ್ನ್ಯಾಕ್ ಚಟ್ಟಂಬಡೆ ಅಥವಾ ಪರಿಪ್ಪು ವಡಾನ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಇಲ್ಲಿ ನಾನು 1/4 kg ಕಡಲೆಬೇಳೆನ ತಗೊಂಡಿದ್ದೀನಿ. ಇದನ್ನು 4 ಗಂಟೆಗಳ ಕಾಲ ನೆನೆಸಿಟ್ಕೊಳ್ಬೇಕು. ಇದ್ರ ಜೊತೆ ಕಲಿಸ್ಕೊಳ್ಳೋದಕ್ಕೆ ಇಲ್ಲಿ ನಾನು 4 ಟೇಬಲ್ಸ್ಪೂನಷ್ಟು ಕಡಲೆ ಹಿಟ್ಟು, 3 ಚೆನ್ನಾಗಿ ಹೆಚ್ಚಿರುವಂತಹ ಹಸಿಮೆಣಸು, 1 ಇಂಚು ಚಿಕ್ಕದಾಗಿ ಹೆಚ್ಕೊಂಡಿರುವಂತಹ ಶುಂಠಿ ಹಾಗೂ 1 ದೊಡ್ಡ ಈರುಳ್ಳಿನ ಚೆನ್ನಾಗಿ ಹೆಚ್ಕೊಂಡಿರೋದನ್ನು ತಗೊಂಡಿದ್ದೀನಿ. ಅದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಹಾಗೂ ಸ್ವಲ್ಪ ಕರಿಬೇವು. ಮೊದಲಿಗೆ ನಾವು ಈ ನೆನೆಸಿಟ್ಟಂತಹ ಕಡಲೆಬೇಳೆನ 1-10 ಸೆಕೆಂಡ್ಗಳ ಕಾಲ ನೀರನ್ನು ಸೇರಿಸದೆ ತರಿತರಿಯಾಗಿ ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಆಮೇಲೆ ಇದಕ್ಕೆ ನಾವು ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಮೆಣಸು, ಶುಂಠಿ, ಕಡಲೆ ಹಿಟ್ಟು ಇವನ್ನೆಲ್ಲ ಸೇರಿಸ್ಕೊಂಡು ಇದನ್ನು ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಇಲ್ಲಿ ಕೂಡ ನೆನ್ಪಿಟ್ಕೊಳ್ಳಿ, ನೀವು ನೀರನ್ನು ಇದಕ್ಕೆ ಸೇರಿಸ್ಕೊಳ್ಬಾರ್ದು. ನೀರನ್ನು ಸೇರಿಸದೆ ಇದನ್ನು ಚೆನ್ನಾಗಿ ಈ ಥರ ಎಲ್ಲ ಮಿಶ್ರಣ ಚೆನ್ನಾಗಿ ಕಂಬೈನ್ ಆಗೋ ಥರ ನೀವು ಇದನ್ನು ಕಲಿಸ್ಕೊಳ್ಬೇಕಾಗತ್ತೆ. ಈ ರೀತಿ ಮಿಶ್ರಣನ ಮಾಡಿಕೊಂಡ್ಮೇಲೆ ಈ ರೀತಿಯಾಗಿ ಇದನ್ನು ಉಂಡೆ ಕಟ್ಕೊಳ್ಬೇಕು ಹಾಗೂ ಅದಕ್ಕೆ ಶೇಪನ್ನ ಕೊಡಬೇಕು. ನೀವಿಲ್ಲಿ ನೋಡ್ತಾ ಇರ್ಬೋದು, ಮೊದಲಿಗೆ ನಾನು ಒಂದಿಷ್ಟು ಹಿಟ್ಟನ್ನು ತಗೊಂಡು ಅದನ್ನು ಈ ರೀತಿ ಉಂಡೆ ಕಟ್ಟಿ ಆಮೇಲೆ 2 ಕೈಯಿಂದ ಈ ರೀತಿ ಪ್ರೆಸ್ ಮಾಡಿಕೊಂಡು ಈ ರೀತಿಯಾಗಿ ಅದಕ್ಕೆ ಶೇಪ್ ಕೊಡ್ತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಎಲ್ಲ ವಡೆಗಳು ಒಂದೇ ಶೇಪಲ್ಲಿ ಬರುತ್ತೆ. ಆಮೇಲೆ ಇದನ್ನು ಬಿಸಿ ಮಾಡಿರುವ ಎಣ್ಣೆಗೆ ನೀವು ಬಿಡಬೇಕು. ಹೈ ಫ್ಲೇಮ್ನಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಬೇಡಿ, ಮೀಡಿಯಂ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಳಿ. ಮಧ್ಯ ಮಧ್ಯದಲ್ಲಿ ನೀವು ಕೈಗೆ ಸ್ವಲ್ಪ ನೀರನ್ನು ಹಚ್ಚಿ ಕೂಡ ಈ ವಡಾನ ಮಾಡಬಹುದು. ಯಾಕಂದರೆ ಆ ಡ್ರೈನೆಸ್ಸಲ್ಲಿ ಅದು ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ನೀರನ್ನು ಕೂಡ ಹಾಕಿ. ಈ ರೀತಿಯಾಗಿ ನೀವು ನಿಮ್ಮ ಪ್ಯಾನಲ್ಲಿ ಎಷ್ಟಾಗುತ್ತೆ ಅಷ್ಟು ವಡಗಳನ್ನು ಬಿಟ್ಟು ಜಾಸ್ತಿ ವಡಾನೂ ಹಾಕೋಕ್ಕೆ ಹೋಗಬೇಡಿ, ಯಾಕಂದರೆ ಅದು ಚೆನ್ನಾಗಿ ಬೇಯೋದಿಲ್ಲ. ಸೊ ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಬೇಕು. ಹೀಗೆ ಇದನ್ನು ಮೀಡಿಯಂ ಫ್ಲೇಮ್ನಲ್ಲಿ ನೀವು ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಇದನ್ನು ಹೈ ಫ್ಲೇಮ್ನಲ್ಲಿ ಫ್ರೈ ಮಾಡೋದಕ್ಕೆ ಹೋಗಬೇಡಿ, ಆವಾಗ ಕಲರ್ ಮಾತ್ರ ಚೇಂಜ್ ಆಗುತ್ತೆ, ಒಳಗಡೆ ಅದು ಬೆಂದಿರೋದಿಲ್ಲ. ನೀವು ವಡಾನ ತಿನ್ನಬೇಕಾದ್ರೆ ಮಧ್ಯ ಮಧ್ಯದಲ್ಲಿ ನಿಮಗೆ ಆ ಶುಂಠಿ, ಈರುಳ್ಳಿ, ಹಸಿಮೆಣಸು ಕೂಡ ತಿನ್ನೋದಕ್ಕೆ ಬಾಯಿಗೆ ಸಿಗುತ್ತೆ. ಆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಕಾಫಿ ಅಥವಾ ಟೀ ಜೊತೆ ಇದು ತುಂಬ ಚೆನ್ನಾಗಿ ಹೋಗುತ್ತೆ. ಈ ಮಳೆಗಾಲದಲ್ಲಿ ಮಳೆನ ನೋಡ್ತಾ ನೋಡ್ತಾ ಈ ಟೀ ಸ್ನ್ಯಾಕ್ಸ್ನ ಎಂಜಾಯ್ ಮಾಡೋ ಮಜಾನೇ ಬೇರೆ. ಡೆಫಿನೆಟ್ ಆಗಿ ಈ ರೆಸಿಪಿನ ಟ್ರೈ ಮಾಡಿ.